ಈ ಬಜೆಟ್ ಕೂಡ ವಿಕಸಿತ ಬಜೆಟ್ ಅಂತ ಹೇಳ್ತಾರೆ. ವಿಕಸಿತ ಬಜೆಟ್ ನನ್ನ ಪ್ರಕಾರ ಇದು ವಿಕಸಿತ ಬಜೆಟ್ ಅಲ್ಲ, ವಿನಾಶಕಾರಿ ವಿನಾಶಕಾರಿ ವಿಕಸಿತ ಭಾರತ ಅಲ್ಲ, ವಿನಾಶಕಾರಿ ಭಾರತ ಮಾಡತಕ್ಕಂತ ಬಜೆಟ್. ವಿಕಸಿತ ಭಾರತ ಮಾಡೋದಲ್ಲ, ವಿನಾಶಕಾರಿ ಭಾರತ ಮಾಡತಕ್ಕಂತ ಬಜೆಟ್. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ, ಬಡವರು, ಮಹಿಳೆಯರು, ಯುವಕರು, ರೈತರನ್ನು ಇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಬಡವರು, ಮಹಿಳೆಯರು, ಯುವಕರು ಮತ್ತೆ ರೈತರು ಅಂತ. ಅದಕ್ಕೋಸ್ಕರವಾಗಿ ಇವರ ಎಲ್ಲ ವಿಕಾಸ ಅದಕ್ಕೋಸ್ಕರ ವಿಕಸಿತ ಆಗ್ತಕ್ಕಂಥ ಭಾರತ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸೊ ಅದರಿಂದ ನಾನು ಇದನ್ನೇನು ಹೇಳ್ತೀನಿ ಅಂದರೆ, ವಿನಾಶಕಾರಿ ಬಜೆಟ್ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ನಾವು ನಿಜವಾಗಿ ರೈತರು, ಮಹಿಳೆಯರು, ಯುವಕರು, ಬಡವರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟಿದ್ದೀವಿ ಬಡವರಿಗೆ, ಮಹಿಳೆಯರಿಗೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಮಹಿಳೆಯರಿಗೆ ಶಕ್ತಿ ಯೋಜನೆ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ ಕೊಟ್ಟಿದ್ದೀವಿ, ರೈತರಿಗೆ ಕೃಷಿ ಭಾಗ್ಯ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಇವೆಲ್ಲವೂ ಕೂಡ ಈ ವರ್ಗದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು. ಅವರು ಏನು ಹೇಳಿದ್ದೀವಿ, ಏನು ಕೊಟ್ಟಿದ್ದೀವಿ ಅಂತ ಹೇಳಲ್ಲ. ರೈತರಿಗೆ ಏನು ಹೇಳ್ಕೊಟ್ಟಿದ್ದೀವಿ, ಯುವಕರಿಗೆ ಈಗ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನಿರುದ್ಯೋಗ ಜಾಸ್ತಿ ಆಗಿದೆ. 45 ವರ್ಷಗಳಲ್ಲಿ ಇಷ್ಟೊಂದು ನಿರುದ್ಯೋಗ ಬೆಳೆದಿರಲಿಲ್ಲ, ಜಾಸ್ತಿ ಆಗಿದೆ. ಅದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ಎಲ್ಲೂ ಕೂಡ ಬಜೆಟ್ನಲ್ಲಿ ಹೇಳಿಲ್ಲ. ಆಮೇಲೆ MSPಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ, ಕೆಲವೇ ಬೆಳೆಗಳನ್ನು ಮಾತ್ರ ಸೇರಿಸಿದ್ದಾರೆ, ಕೆಲವು ಬೆಳೆಗಳು ಮಾತ್ರ, ಭತ್ತ, ರಾಗಿ, ಗೋಧಿ ಈ ಥರದವೆಲ್ಲ ಸೇರಿದ್ದಾರೆ. ನಾವೇನು ತಿಳ್ತೀವಿ ಅಂದರೆ, ರೈತರು ಬೆಳೀತಕ್ಕಂಥ ಎಲ್ಲ ಪ್ರಮುಖ ಬೆಳೆಗಳು ಕೂಡ MSP ಬರಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಏನೂ ಹೇಳಿಲ್ಲ ಬಜೆಟ್ನಲ್ಲಿ, ಏನು ಹೇಳಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು, ಇದು ಬಹುಶಃ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ 6ನೇ ಬಜೆಟ್ ಅಂತ ಅನ್ಕೊಂಡಿದ್ದೀನಿ ನಾನು, 6th ಬಜೆಟ್. ಸೊ ತೆರಿಗೆಯನ್ನು ಕೂಡ ಶ್ರೀಮಂತರ ಮೇಲೆ ಕಾರ್ಪೊರೇಟ್ ಬಾಡಿಗಳಿದಾವಲ್ಲ, ಇಂಡಸ್ಟ್ರಿಯಲಿಸ್ಟ್ ಕಾರ್ಪೊರೇಟ್ ಬಾಡಿಗಳು, 30-22% ಗಳಿಸಿದೀವಿ ಅಂತ ಹೇಳ್ಕೊತಾರೆ. ಆದರೆ ಬಡವರು ಕೊಡ್ತಕ್ಕಂಥ ತೆರಿಗೆ ಜಾಸ್ತಿ ಆಗಿದೆ. ಒಟ್ಟಾರೆಯಾಗಿ ಇದು ಬಡವರ ವಿರೋಧಿ, ರೈತರ ವಿರೋಧಿ, ಸಾಮಾನ್ಯ ಜನರ ವಿರೋಧಿ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ವಿರೋಧಿ ಬಜೆಟ್ಟು, ಅತ್ಯಂತ ನಿರಾಶಾದಾಯಕವಾದಂಥ ಬಜೆಟ್. ನಾನು ಈ ಬಜೆಟ್ ಮೇಲೆ ಹೆಚ್ಚು ಆಮೇಲೆ 2004 ರಿಂದ 14 ಯಾರಿದ್ದರು
ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಆಗ ಬಜೆಟ್ ವಾರ್ಷಿಕ ಸರಾಸರಿ ಬಜೆಟ್ ಗ್ರೋತ್ 13.79% ಇತ್ತು. 13.79 ಇತ್ತು. ಈಗ 2014-24 10 ವರ್ಷಗಳ ಅವಧಿಯಲ್ಲಿ ಬಜೆಟ್ ಗ್ರೋತ್ 9.6 ಆಗಿದೆ. 9.6 ಕಂಪೇರ್ ಟು 13.79 ಡ್ಯೂರಿಂಗ್ ಮನಮೋಹನ್ಸ್ ಪೀರಿಯಡ್. ಇವರು ವಿಕಸಿತ ಅಂತ ಹೇಳ್ಕೊಂಡು, ದೇಶದ ವಿಕಸಿತ ಆಗಿದೆ ಅಂತ ಹೇಳ್ಕೊಂಡು 9.6% ಬಂದಿದೆ. ಅಂದರೆ 4.19% ಕಡಿಮೆ. ಮನಮೋಹನ್ ಸಿಂಗ್ ಅವ್ರ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ, ಇವ್ರ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ 4.19 ಕಡಿಮೆ. ಬಜೆಟ್ ಸೈಜ್ ಆಫ್ ದಿ ಬಜೆಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.